आ युवती एला हेणु मक्कळ बदुकिगे स्फूर्ति घासिगोंडिरो मनस्सु गायगोंडिरो देह जीवन मरणद होराटवन्न जयिसि नगु मुख होत्तिरो स्फुरंतरूपि याव केसु एनायितु न्यूज़ 18 कन्नडद जोतेगे युवती मनदाळद मातु हंचिकोंडिद्दारे नोडि आसिड दाळियिंद जीवन मरण होराट सावन्नु गेद्दु बंद युवती उळिदवरिगे स्फूर्ति बेंगलूरिन हेग्गनहळ्ळि युवती प्रेम मेले आसिड दाळि नडेदित्तु एप्रिल्नल्लि नडेदिद्दंत दुरंतदल्लि तीव्रवागि गायगोंडिद्दंत प्रेम 4-5 तिंगळु आस्पत्रेयल्लि चिकित्सेयन्न पडेदु नोंद युवतियरिगे स्फूर्तियागिद्दारे ಆಸ್ಪತ್ರೆಯಲ್ಲಿ ನೊಂದು ಬೆಂದು ಮಾನಸಿಕವಾಗಿ ಕುಸಿದು ಹೋಗಿದ್ದಂತ ಯುವತಿಗೆ ವೆಲ್ ಪವರ್ ಹೆಚ್ಚಾಗುವಂತೆ ಕುಟುಂಬಸ್ಥರೇ ಮಾನಸಿಕ ಸ್ಥೈರ್ಯವನ್ನು ತುಂಬತಾ ಇದ್ದಾರೆ ನನಗಾದ ಸ್ಥಿತಿ ಬೇರೆ ಯಾರಿಗೂ ಕೂಡ ಆಗಬಾರದು ಇದಕ್ಕಾಗಿ ಕಾನೂನು ಮಾಡಬೇಕು ಟೇಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೇಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೇಲರಿಂಗ್ ಬಿಸಿನೆಸ್ ಶುರು ಮಾಡಿ ಅವನಿಂದ ನಾನು ನನ್ನ ಕುಟುಂಬಸ್ಥರು ಮಾತ್ರ ನೊಂದಿಲ್ಲ ಆತನ ಕುಟುಂಬಸ್ಥರು ಕೂಡ ನೊಂದಿದ್ದಾರೆ ಅವರ ಕುಟುಂಬಸ್ಥರು ಕೆಟ್ಟವರು ಎಂದು ಹೇಳಲ್ಲ ಎಂದಿದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದ್ರೆ ಈಚ ಕಡೆ ಹೋದಾಗ ಎಲ್ಲೋ ಎಲ್ಲಿ ಎಷ್ಟು ಪತ್ತೆ ಅಂತ ಕೇಳೇ ಕೇಳ್ತಾರೆ ಹಾಗೆ ಗಂಡ ಮಕ್ಕಳನ್ನು ಕೇಳಬೇಕು ಅವರನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇರಬೇಕು ಇವಾಗ ಅವ ನನಗೆ ಆಗ್ತಾ ಅಂತ ಅವರ ಅಣ್ಣ ಕೆಟ್ಟವರು ಅಂತ ಹೇಳಕ ಆಗಲ್ಲ ಅವರ ಫ್ಯಾಮಿಲಿಗೆ ಅವನು ದ್ರೋಹ ಮಾಡೇ ಮಾಡಿರ್ತಾನೆ ಅವರ ಅಪ್ಪ ಅಮ್ಮ ಯಾರ ಮುಂದೆನು ತಲೆ ಎತ್ತಿ ನಿಲ್ಲಕ ಆಗದಿರೋ ಕೆಲಸ ಅವನು ಮಾಡಿದಾನೆ ನಮ್ಮ ಫ್ಯಾಮಿಲಿಗೆ ನೋ ಕೊಟ್ಟ ಅಂತ ಅಂದ್ರೆ ಅವರ ಫ್ಯಾಮಿಲಿಗೆ ಅವನು ಅಷ್ಟೇ ನೋ ಕೊಟ್ಟಿದಾನೆ ನಿನ್ನೆಯಷ್ಟೇ ಸಿಎಂ ಭೇಟಿ ಮಾಡಿದಂತ ಸಂತ್ರಸ್ತ ಯುವತಿಗೆ ಸಿಎಂ ಸರ್ಕಾರಿ ಕೆಲಸ ಹಾಗೂ ಮಾಸಾಶನದ ಭರವಸೆಯನ್ನು ನೀಡಿದ್ರು ಮನೆಯನ್ನು ಕೂಡ ಕೊಡುವಂತ ಆಶ್ವಾಸನೆಯನ್ನು ನೀಡಿದ್ರು ಇದೀಗ ಸಾವನ್ನು ಗೆದ್ದು ಬಂದಂತ ಪ್ರೇಮ ಹೆಮ್ಮೆಯ ಮಾತನಾಡಿದ್ದಾರೆ ಕ್ರೈಮ್ ಬ್ಯೂರೋ ನ್ಯೂಸ್ 18 ಕನ್ನಡ ಬೆಂಗಳೂರಿನ ಕುರುಬರಹಳ್ಳಿಯ ಬಳಿಯ ಕದಂಬ ಬಾರ್ ಮುಂದೆ ನಡೆದಿರುವ ಘಟನೆ ಮೈ ಜುಮ್ ಎನಿಸುತ್ತೆ ಗಾಂಜಾ ನಶೆ ಜೊತೆಗೆ ಕಂಠಮಟ್ಟ ಕುಡಿದಿದ್ದ ಪ್ರಜ್ವಲ್ ಮೇಲೆ 3-4 ಜನರ ಗ್ಯಾಂಗ್ ದಾಳಿ ಮಾಡಿತ್ತು ಈ ವೇಳೆ ಪ್ರಜ್ವಲ್ ಕೈ ಕಟ್ ಆಗಿತ್ತು ಪೊಲೀಸರ ಮುಂದೆ ಜೆಸಿಬಿ ಹೊಡೆದಿದ್ದರಿಂದ ಕೈ ಕಟ್ ಆಯಿತು ಎಂದಿದ್ದ ಪ್ರಜ್ವಲ್ ತನ್ನ ಮೇಲೆ ಗ್ಯಾಂಗ್ ಒಂದು ಹಲ್ಲೆ ನಡೆಸಿತ್ತು ಕಟ್ ಆಗಿರೋ ಕೈನಾದರೂ ಕೊಡಿಸಿ ಅವರೇ ಎತ್ತಿಕೊಂಡು ಹೋಗಿರಬಹುದು ಎಂದಿದ್ದ ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಹೊಡೆದಾಟದ ದೃಶ್ಯಗಳ ಜೊತೆಗೆ ಕಟ್ ಆಗಿರೋ ಕೈಯನ್ನ ಬೀದಿ ನಾಯೊಂದು ಕಚ್ಚಿಕೊಂಡು ಹೋಗಿದ್ದು ಪತ್ತೆಯಾಗಿದೆ ಅವನು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಅವನು ಕೈ ಸಿಕ್ಕಿಲ್ಲ ಅಲ್ಲೇ ಬಿದ್ದು ಅವನು ಏನು ಇಮಿಡಿಯೇಟ್ಲಿ ಯಾರಿಗೆ ಹೇಳದೇ ಇರೋದರಿಂದ ವಾಪಸ್ ಬಂದು ನೋಡುವಷ್ಟೊತ್ತಿಗೆ ಅಲ್ಲಿ ಇರಲಿಲ್ಲ ಮೇಬಿ ಏನಾಯ್ತು ಗೊತ್ತಾಗಿಲ್ಲ ಅದೇ ರಾತ್ರಿ ಗಲಾಟೆ ಆದ್ಮೇಲೆ ಅವನು ಹಾಸ್ಪಿಟಲ್ ಹೋದಾಗ ಆಕ್ಸಿಡೆಂಟ್ ಅಲ್ಲಿ ಕೈ ಕಟ್ ಆಗಿದೆ ಅಂತ ಹೇಳಿರ್ತಾನೆ ಸೊ 2-3 ಹಾಸ್ಪಿಟಲ್ ಗೆ ಹೋಗಿದ್ದಾನೆ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಅದೇ ಅವನು ಹೇಳ್ಕೊಂಡಿದ್ದಾನೆ ಅದರಿಂದ ಅದು ಟ್ರಾಫಿಕ್ ಗೆ ರೆಫರ್ ಆಗಿತ್ತು